जननी मैडम ऐन विषय मैडम टेन्त पास आदनंते सुद्दि केळिद तक्षणने स्वीट निन्न कई इडो बदलु निन्न बायिगे ओंद स्वल्प तिन्सि होगिबिडबहुदित्तल्ल याके हुषारिल्वा पार्वती अक्कंतर नन प्रीति उल्सकोट्टिरोरो भावने बलवाद नंबिके इत्तु बेरे तर योचने नन जोते नडेकोळ्ळदिरो रीति नोडिद्रे नन योचने तप्पु अंत नन मनस्स हेळ्ता इदे आदरे नीवु पदे पदे अवर बग्गे एनेनो हेळि ननल्लि अभद्रते हुट्टु हागे माड्ता इद्दीरा ನನಗೇನ್ ಮಾಡಬೇಕು ಹೇಗಿರಬೇಕು ಒಂದು ಗೊತ್ತಾಗ್ತಿಲ್ಲ ತಲೆ ಚಿಟ್ಟ ಹಿಡಿದು ಹೋಗ್ತಿದೆ ನನ್ನ ಮನಸು ಗೊಂದಲ ಗೂಡಾಗಿದೆ ಅಲ್ಲ ಪಾರ್ವತಿಯವರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾರೆ ಅಂತವರು ನನಗೆ ಕೆಟ್ಟದ್ದು ಮಾಡ್ತಾರೆ ಅವರಿಂದ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂದ್ರೆ ಅದನ್ನ ನಾನು ಹೇಗೆ ನಂಬಲಿ ಅದೇ ಅದೇ ಅವಳ ಟೆಕ್ನಿಕ್ ಕಣಮ್ಮ ನೋಡಮ್ಮ ಜನನಿ ನನಗೆ ಪಾರ್ವತಿನ ಕಂಡ್ರೆ ಆಗಲ್ಲ ಅವಳು ಆ ದಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತಲ್ಲ ಆವಾಗಿಂದ ಅಲ್ಲ ಅವಳು ಈ ಮನೆಗೆ ಕೆಲಸಕ್ಕೆ ಅಂತ ಬಂದಲ್ಲ ಆವಾಗಿಂದನೋ ಅವಳನ್ನು ಕಂಡ್ರೆ ನನಗೆ ಆಗಲ್ಲ ಯಾಕೆಂದ್ರೆ ಅವಳಿಗೆ ಇರೋ ಕ್ರಿಮಿನಲ್ ಬುದ್ಧಿಗೆ ನಾನು ಅವಳನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಮ್ಮ ಕೆಲಸದವಳು ಮನೆ ಸೊಸೆಯಾಗೋದು ಏನು ಹೊಸದಲ್ಲ ಬಿಡು ದೊಡ್ಡ ಮಾತು ಅಲ್ಲ ಆದ್ರೆ ಅವಳು ಈ ಮನೆಗೆ ಕೆಲಸದವಳಾಗಿ ಬಂದಿದ್ದ ರೀತಿನ ಒಂದ್ಸಲ ಹಿಂದೆ ತಿರುಗಿ ನೋಡು ಆದಿ ಏನು ಅವಳನ್ನ ಡೈರೆಕ್ಟ್ ಆಗಿ ಅವಳು ಒಳ್ಳೆ ಗುಣಗಳಿದೆ ಅಂತ ಮೆಚ್ಚಿ ಲವ್ ಮಾಡಿದಲ್ಲ ಅವಳು ಕಣ್ಣನ್ನ ನೋಡಿ ಲವ್ ಮಾಡಿದ್ದು ಅದು ಅವಳು ಕಣ್ಣನ್ನ ನೇರವಾಗಿ ನೋಡಿ ಲವ್ ಮಾಡಲಿಲ್ಲ ಯಾವುದೋ ಲೋಗದಲ್ಲಿ ಇವಳು ಕಣ್ಣಿತ್ತು ಅದು ನೋಡಿ ಇವನು ಪ್ರೀತಿಲಿ ಬಿದ್ದ ಅಷ್ಟಕ್ಕೂ ಅವಳ ಕಣ್ಣು ಕಂಪನಿ ಲೋಗೋ ಹೇಗಾಯ್ತು ಗೊತ್ತಾ ನಿನಗೆ ಇಲ್ಲಿದೆ ಅಸಲಿ ಕಹಾನಿ ಅಕ್ಕನಿಗೆ ಗೊತ್ತಾಗದಿದ್ದ ಹಾಗೆ ಆದಿತ್ಯನಿಗೆ ತಿಳಿದೆ ಇದ್ದ ಹಾಗೆ ತನ್ನ ಜಾಣತನದಿಂದ ಮನೆಲೇ ಓಡಾಡ್ಕೊಂಡು ಅವಳ ಕಣ್ಣನ್ನ ಕಂಪನಿ ಲೋಗೋ ಆಗೋ ಹಾಗೆ ಮಾಡಿದ್ಲು ಮಳ್ಳಿ ಹಾಗೆ ಆ ದಿನ ಆ ಕಣ್ಣಿನ ಹುಡುಗಿ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ಲು ದೊಡ್ಡ ಕಳ್ಳಿ ಆಮೇಲೆ ಅವಳಿ ಫಿಕ್ಸ್ ಆಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಸಿದ್ಲು ತಾನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯನಿಗೆ ಗೊತ್ತಾಗೋ ಹಾಗೆ ಮಾಡಿದ್ಲು ಗೊತ್ತಾದ್ಮೇಲೆ ಆದಿ ಸುಮ್ಮನೆ ಇರ್ತಾನ ಬಿದ್ದ ಅವಳ ಬಲಿ ಆ ಶುರುವಾಯ್ತು ನೋಡಮ್ಮ ಇವ್ರ ಪ್ರೇಮ ಕಹ ಅಲ್ಲ ಈ ಜನನಿ ಪಾರ್ವತಿಗೆ ಅದೇನೋ ಪರೀಕ್ಷೆ ಮಾಡ್ತೀನಿ ಅಂದ್ಲಲ್ಲ ಏನ್ ಮಾಡಬಹುದು ಇವಳು ಅಮ್ಮ ಇಲ್ಲಿ ಕಾಣ್ತಾ ಇಲ್ಲ ಅಮ್ಮವರು ಚಿಕ್ಕಜ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸದ್ಯ ಮೊನ್ನೆ ತರಕಾರಿ ತರೋದಕ್ಕೆ ಒಬ್ಬರೇ ಹೋಗಿದ್ರು ಇವತ್ತು ನನ್ನ ಮೈದನನ್ನ ಕರ್ಕೊಂಡು ಹೋಗಿದ್ದಾರಲ್ಲ ನನಗೆ ಅದೇ ಸಮಾಧಾನ ಜನನಿಯವ್ರು ಕೂಗ್ದಾಗಿತ್ತಲ್ವಾ ಜನನಿಯವರೇ ಅಯ್ಯೋ ಜನನಿ ಅವ್ರೆ ಏನ್ ಮಾಡ್ಕೊಂಡ್ರಿ ವಾಶ್ರೂಮ್ ಇಂದ ಬರ್ತಾ ಸ್ಲಿಪ್ ಆಗಿ ಬಿದ್ಬಿಟ್ಟೆ ನೋಡ್ಕೊಂಡು ನಡೆಯೋದಲ್ವಾ ಬನ್ನಿ ಮೇಲ್ ಕುತ್ಕೊಳ್ಳಿ ಜನನಿ ಅವ್ರೆ ತುಂಬಾ ಕಾಲು ನೋವಾಗ್ತಿದ್ಯಾ ಅಯ್ಯೋ ನಾನು ಹೋಗಿ ಔಷಧಿ ತಯಾರು ಮಾಡ್ಕೊಂಡು ಬರ್ತೀನಿ ಅದನ್ನ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ ಸರಿನಾ ಮೇಡಮ್ ಇವ್ರನ್ನ ನೋಡ್ಕೋತಾ ಇರಿ ಏನಮ್ಮ ಜನನಿ ನೀನು ಬೆಳಗ್ಗೆನ ಒಳಗೆ ಒಳ್ಳೆ ಪರೀಕ್ಷೆ ಇಡ್ತೀನಿ ಅಂತ ಹೇಳಿ ಈಗ ನೀನೇ ಕಾಲು ಉಳ್ಕೊಸ್ಕೊಂಡು ಕೂತಿದ್ಯಾ ಏನಮ್ಮ ನೀನು
ಏನಾಗಿದೆ ನಮ್ಮ ಜನನಿ? ಕಾಲು ಉಳುಕಿದೆ ಅಂತ ಕಾಲನ್ನ ನೆಲಕ್ಕೆ ಇಡಲಿಲ್ಲ, ಈಗ ನೋಡಿದ್ರೆ ಕುದುರೆ ತರ ಎದ್ದು ನಿಂತ್ಕೊಂಡು ಬಿಟ್ಟಿದ್ಯಾ. ನನಗೆ ಯಾವ ಕಾಲು ಉಳುಕಿಲ್ಲ. ಆಹಾ, ಹಾಗಾದ್ರೆ ಇದು ಪರೀಕ್ಷೆಯ ಕಾಲನಾ? ಹೌದು, ನನ್ಗೀಗ ಅವ್ರ ಅಗತ್ಯ ತುಂಬಾನೇ ಮುಖ್ಯ. ಅವ್ರಿಷ್ಟು ದಿನ ನಾನ್ ನಮ್ದ ಹಾಗೆ ಒಳ್ಳೆಯವರಾಗೆ ಇದ್ರೆ ಅವ್ರೀಗ ಔಷಧಿ ಮಾಡ್ಕೊಂಡು ತಂದೆ ತರ್ತಾರೆ. ಔಷಧಿನ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ? ಅದಾಮೇಲಿನ ಮಾತು. ಅಯ್ಯೋ ದೇವ್ರೆ, ಇವಳೇನಾದ್ರೂ ಔಷಧಿ ತಂದು ಬಿಟ್ರೆ ಪರೀಕ್ಷೆಗೆ ಗೆದ್ದು ಬಿಡ್ತಾಳೆ. ಮಾಡೋದು ಜನನಿ, ನೀನ್ ಕೂತಿರಮ್ಮ, ನಾನ್ ಬರ್ತೀನಿ. ಏನಮ್ಮ ಜನನಿ, ನಿನ್ ಕಾಲು ಉಳುಕಿರೋದಕ್ಕೆ ಪಾರ್ವತಿ ಔಷಧಿ ಮಾಡ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದೀಯಾ? ಖಂಡಿತ ಬರಲ್ಲ. ಯಾಕೆ ಅಂದ್ರೆ ನಿನಗಿಂತ ತುಂಬಾ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿ ಇದಾರೆ ಪಾರ್ವತಿ ಮೇಡಮ್ ಅವರು. ಏನ್ ಹೇಳ್ತಿದ್ದೀರಾ ನೀವು? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿನಗೆ ಗೊತ್ತಾಗಲ್ಲಮ್ಮ, ವಿತ್ ಪ್ರೂಫ್ ನೀನೇ ನೋಡುವಂತೆ. ಬಾರಮ್ಮ. ಇನ್ನು ಈ ಕಾಲ್ ನೋವಿನ ನಾಟಕ ಆಡಿ ಏನು ಪ್ರಯೋಜನ ಇಲ್ಲ, ಅಲ್ಲಿ ದೊಡ್ಡ ಡ್ರಾಮಾನೇ ನಡೀತಿದೆ, ಅದನ್ನ ನೋಡುವಂತೆ ಬಾಮ್ಮ. ಬಾರಮ್ಮ ಅಂದ್ರೆ ಚನ್ನಪ್ಪಣ್ಣ. ಚನ್ನಪ್ಪಣ್ಣ ಏನಾಗ್ತಿದೆ? ಚನ್ನಪ್ಪಣ್ಣ ಎದ್ದಳ್ ಚನ್ನಪ್ಪಣ್ಣ, ನಿಧಾನ ಚನ್ನಪ್ಪಣ್ಣ ನಿಧಾನ. ಔಷಧಿ ಹಚ್ಚುತ್ತಾಳೆ ಅಂತ ನೋಡು, ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೀನೇ ನೋಡು. ಹಾ, ಇದೆಲ್ಲ ಆಕಸ್ಮಿಕ ಅಲ್ಲ ಕಣಮ್ಮ, ಇದೆಲ್ಲ ಅವಳದ್ದೇ ಪ್ರೀ ಪ್ಲಾನ್. ಅಕ್ಕನ ಹತ್ರ ಭೇಷ್ ಅನ್ನಿಸ್ಕೊಳ್ಳೋಕೋಸ್ಕರ ಆ ಚನ್ನಪ್ಪನ ಜೊತೆ ಸೇರಿ ಡ್ರಾಮಾ ಆಡ್ತಾ ಇದ್ದಾಳೆ. ಮೊದ್ಲೇ ಆ ಚನ್ನಪ್ಪ ಪಾರ್ವತಿನ ತಂಗಿ ತರ ನೋಡ್ಕೋತಾನೆ, ಅದಕ್ಕೆ ಅವಳ ಆಡ್ತಿರೋ ಡ್ರಾಮಾದಲ್ಲಿ ಇವನು ಸೇರ್ಕೊಂಡಿದ್ದಾನೆ. ಅಖಿಲ ನಂತರ ಪಾರ್ವತಿನೇ ಯಜಮಾನಿ ಅಂತ ಎಲ್ರು ಒಪ್ಕೊಳ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೇ ಇಮೇಜ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾಳೆ. ಅವಳಿ ಮನೆ ಕಾಲಿಟ್ಟಾಗಿಂದ ಇದೇ ಟ್ರಿಕ್ಸ್, ಇದೇ ತರ ಡ್ರಾಮಾನ ಪ್ಲೇ ಮಾಡ್ತಾ ಬಂದಿದ್ದಾಳೆ. ಅವರಿಬ್ರು ಪ್ರೀತಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಕ್ಕನಿಗೆ ಗೊತ್ತಾದ ದಿನಾನೇ ಅಕ್ಕ ಹೇಳಿದ್ರು ತಮ್ಮ ಪ್ರೀತಿಗೆ ನಿಮ್ಮನ್ನೆಲ್ಲ ಬಳಸ್ಕೋತಾ ಇದ್ದಾಳೆ ಅಂತ. ಅವರಿಬ್ಬರ ಪ್ರೀತಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಅಂತ ಉಪಾಯದಿಂದ ನಿಮ್ಮನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾರೆ. ಈಗ ಅವಳು ಏನ್ ಮಾಡ್ತಿದ್ದಾಳೆ? ಅದನ್ನೇ ಮಾಡ್ತಾ ಇದ್ದಾಳೆ. ತನ್ನ ಗೆಲುವಿಗೆ ನಿನ್ನ ಬಳಸ್ಕೊಳ್ತಾ ಬಂದಿದ್ದಾಳೆ, ಇನ್ ಮೇಲೂ ಬಳಸ್ಕೊಳ್ತಾಳೆ. ಅವಳ ಗೆಲುವಿಗೋಸ್ಕರ ಎಂಥ ಡ್ರಾಮಾನಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ನೀಗ ನಿನ್ ಕಣ್ಣೆದುರಿಗೆ ನಡೀತಾ ಇದ್ದಲ್ಲ ಅದೇ ಸಾಕ್ಷಿ ಕಣಮ್ಮ. ನೋಡು ನೋಡು, ಅಕ್ಕನ ಹತ್ರ ಬೋರ್ಡ್ ಮೇಲೆ ರೈಟ್ ಮಾರ್ಕ್ ಹಾಕ್ಸ್ಕೊಳಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ ನೀನೇ ನೋಡು.
ಸರಿ ನಮ್ಮ ಜನನಿ, ನನಗಂತೂ ಈ ಕರ್ಮಕಾಂಡನ ನೋಡಕ್ಕಾಗಲ್ಲ, ನಾನು ಹೋಗ್ತೀನಿ. ನನ್ನ ಅಸ್ತಿತ್ವನ ಕಳ್ಕೋಬಾರ್ದು. ನನ್ನ ಜಾಗನ ಪಾರ್ವತಿಯವ್ರಿಗೆ ಬಿಟ್ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬಿಟ್ಕೊಟ್ರು ನನಗಿಲ್ಲಿ ಉಳಿಗಾಲ ಇಲ್ಲ. ದಾಮಿನಿ ಚಿಕ್ಕತ್ತ ಹೇಳ್ತಾ ಇರೋದು ಸರಿನೆ. ಈ ಮನೆ ಸೊಸೆ ಆಗೋದಿಕ್ಕೆ ಎಲ್ಲ ಅರ್ಹತೆ ಇರೋದು ನನಗ್ ಮಾತ್ರ. ನನಗಿರೋ ತಿಳುವಳಿಕೆನ ಪಾರ್ವತಿಯವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಗೆಲ್ಸಿ ನಾನ್ ಮೂಲೆ ಗುಂಪಾಗಿರೋದ್ರಲ್ಲಿ ಏನ್ ಅರ್ಥ ಇದೆ? ಅಷ್ಟಕ್ಕೂ ಪಾರ್ವತಿಯವರು ನನಗೆ ಸ್ವಂತ ಅಕ್ಕನೋ ಅಥವಾ ಜೊತೆಲಿದ್ ಫ್ರೆಂಡು ಅಲ್ವಲ್ಲ? ಈ ಮನೆಗೆ ಕೆಲ್ಸದವ್ರಾಗ್ ಬಂದು ನನ್ ಸಹಾಯ ತಗೊಂಡು ನನ್ ಬೆನ್ನಿಗೆ ಚೂರಿ ಹಾಕೋರಿಗೆ ನಾನ್ ಯಾಕೆ ತ್ಯಾಗ ಮಾಡ್ಬೇಕು? ಇಲ್ಲ, ಇನ್ಮುಂದೆ ನಾನು ಪಾರ್ವತಿಯವರಿಗೆ ಯಾವ ಸಹಾಯನೂ ಮಾಡಲ್ಲ, ಅವ್ರಿಗೆ ಬೆಂಬಲವಾಗಿರಲ್ಲ. ಮುಂದೆ ನಾನು ಪಾರ್ವತಿಯವರಿಗೆ ಸಪೋರ್ಟರ್ ಅಲ್ಲ, ಕಾಂಪಿಟೇಟರ್. ಇಡೋದೇನೋ ಅಂದ್ಕೊಂಡೆ ಬಂದಿದ್ದೀನಿ. ಏನು ಆಂಟಿ? ಇದೊಂಥರ ಆಂಟಿಕ್ ಪೀಸ್ ತರ. ಮದ್ವೆ ಆಗಿದ್ರು, ಮಕ್ಕಳಾಗಿದ್ರು, ವಯಸ್ಸಾಗಿದ್ರು ಆಗದೆ ಇರೋ ತರ ಕಾಣ್ಬೇಕಾ? ಹಾಗಾದ್ರೆ ಬಳಸಿ ಆಂಟಿ ಸೋಪ್. ಇದು ಸಂಪೂರ್ಣ ಆಯುರ್ವೇದಿಕ್ ಸೋಪ್. ಕಡಿಮೆ ರೇಟಿನ ಸೋಪ್ ಅನ್ನು ಬಳಸಿ ಖರ್ಚನ್ನು ಉಳಿಸಿ. ಚಪ್ಪಾಳೆ! ವಾವ್, ಎಲ್ರು ಚಪ್ಪಾಳೆ ತಟ್ತಿದ್ದೀರಾ ಅಂದ್ರೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಫಿಕ್ಸ್ ಆಯ್ತು ಅಲ್ವಾ? ಅಯ್ಯೋ ಬೇಡ ಕಣೆ. ಯಾಕ್ರಿ? ನಾವು ತಯಾರು ಮಾಡ್ತಿರೋ ಸೋಪು ಹುಡುಗಿರ್ಗೋಸ್ಕರ, ಆಂಟಿಗೋಸ್ಕರ ಅಲ್ಲ. ಹೌದಾ? ಓ, ಅದನ್ನಪ್ಪ ಅದಿ. ಹೌದು ಚಿಕ್ಕಮ್ಮ. ಸರಿ, ಹಾಗಾದ್ರೆ ಬೇರೆ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬಹುದು? ಆಪ್ಷನ್ ಕೊಡಿ ಚಿಕ್ಕಮ್ಮ. ಇದೇನು ಫಿಲ್ಮಿಗೆ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡೋ ಜಾಗನಾ? ನನಗ ಆ ತರದವ್ರು ಯಾರು ಗೊತ್ತಿಲ್ಲಪ್ಪ. ನಿನ್ ಹುಡುಗಿರ್ ಬೇಕೇ ಬೇಕು ಅಂತಿದ್ರೆ ಕೋಆರ್ಡಿನೇಟರ್ ಗಳು ಇರ್ತಾರಲ್ಲ, ಅವ್ರನ್ನ ಕೇಳಿ ತಗೋ. ಬ್ರೋ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕ್ದಂಗ ಆಯ್ತು. ಗಾದೆ ಮಾತು ತುಂಬಾ ಚೆನ್ನಾಗಿದೆ ಕಣಪ್ಪ. ಹಾಗೆ ನೀನ್ ಹೇಳಿದ ಹುಡುಗಿನೂ ತುಂಬಾ ಚೆನ್ನಾಗಿರ್ಬೇಕು. ಯಾರವಳು? ಇನ್ಯಾರು? ದ ಒನ್ ಅಂಡ್ ಓನ್ಲಿ ಅರ್ಜುನ್ ಕೋಟಿ ಮಿಸಸ್ ಪಾರ್ವತಿ. ನಾನಾ? ಹೂ, ಅದ್ಗೆ ನೀವೇ. ಹೇಗೂ ನಮ್ ಕಂಪನಿ ಫೇಸ್ ಕ್ರೀಮ್ ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಾ? ಬೇರೆ ಕಂಪನಿನ ಲಾಸ್ ಅಲ್ಲಿದ್ರು, ನಿಮ್ ಕಣ್ಣಿಲ್ಲೋಗಿರೋ ಕಂಪನಿನೇ ಲಾಭದಲ್ಲಿರೋದು. ಸೊ ಈ ಹೊಸ ಸೋಪ್ ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಸೂಪರ್ ಆಗಿರುತ್ತೆ. ಏನಂತೀರ ನೀವೆಲ್ಲ? ಆಗ್ಬೋದು ಆಗ್ಬೋದು, ಓಕೆ. ಅದ್ ಹೇಗಾಗುತ್ತೆ? ಅವಳಿಗೆ ಮದ್ವೆ ಆಗಿಲ್ವಾ? ಮದ್ವೆ ಆದವರೆಲ್ಲ ಆಂಟಿಗಳಾಗುತ್ತೆ. ವಯಸ್ಸಾಗ್ತಾ ವಯಸ್ಸಾಗ್ತಾ ಆಂಟಿ ಆಗ್ತಾರೆ. ಅಂದ್ರೆ ನನಗೆ ವಯಸ್ಸಾಗಿದೆ ಅಂತ ನಿಮ್ಮ ಮಾತಿನ ಅರ್ಥ? ಯಾರಾದ್ರೂ ನೀವು ವಯಸ್ಸಾಗಿಲ್ಲ ಅಂತ ಹೇಳ್ಬಿಡಿ, ಜೀವನ ಪೂರ್ತಿ ನೀವು ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಕಡೆ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ರೇಗಿಸ್ತೀರಾ? ಏನವರು ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂತ ಕೂತಿದಾರಾ? ಏನೋ ಒಳ್ಳೆ ಆಪ್ಷನ್ಸ್ ಕೊಟ್ರು. ಪಾಪ, ವರ್ಕೌಟ್ ಆಗಿಲ್ಲ. ಹಲೋ ಚಿಕ್ಕಮ್ಮ. ಹೋಗಪ್ಪ, ನೀನ್ ಯಾವಾಗ್ಲೂ ಹಿಂಗೆ ನನ್ ಬಗ್ಗೆ ಕೇರ್ಲೆಸ್. ಡೋಂಟ್ ವರಿ ಚಿಕ್ಕಮ್ಮ, ಮುಂದಿನ ಪ್ರಾಡಕ್ಟ್ ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ಸಾರು, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಹಾಗಾದ್ರೆ ನಮ್ಮ ಹೊಸ ಪ್ರಾಡಕ್ಟ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಿನ್ಗೋಕೆ ತಾನೆ? ನಾವು ಸಾಯಿಸ್ಬೇಕಾಗಿರೋದು ಜೀವ ಅಲ್ಲ, ಜೀವನನ. ಪಾರು, ಇದನ್ ಕೈಯಲ್ಲಿ ಕುಂಬಳಕಾಯಿ, ಇವತ್ತೇನಾದ್ರು ಬಲಿಪಾಂಡ್ಯ ಮೀನಾ? ಅಯ್ಯೋ, ನೀನ ಬಲಿಪಾಡ್ಯ ಮೀನ ಇಲ್ಲ, ಏನಿಲ್ಲ, ಸಾವಿತ್ರಕ್ಕ ಅರಸನಕೋಟೆಲಿರೋ ಎಲ್ಲರಿಗೂ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತಗದ್ರು. ಆದ್ರೆ ನಮ್ ಪಾರು
ಅರಸನ್ ಕೋಟೆಗೆ ದೃಷ್ಟಿ ಆಗಬಾರದು ಅಂತ ದೃಷ್ಟಿ ತೆಗೆಯಕ್ ಮುಂಜಾಳೆ ಗೊತ್ತಾ? ಓ ಹೌದಾ, ಸರಿ ಸರಿ ತೆಗಿರಿ ತೆಗಿರಿ. ನಮ್ಮ ಅರಸನ್ ಕೋಟೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀಳಬಾರ್ದು. ಕಮಾನ್ ಚನ್ನಪ್ಪಣ್ಣ ತಗೋಬಡಿ. ಹೊಡಿತೀನಿ ಹೊಡಿತೀನಿ ಚನ್ನಪ್ಪಣ್ಣ. ಎಲ್ಲ ಪೀಸ್ ಪೀಸ್ ಆಗಿ ಹೊಟ್ಟೋಗ್ಬೇಕು. ನಾವೀಗ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ. ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಪಾರ್ವತಿ, ನಮ್ಮ ಅರಸನ್ ಕೋಟೆಗೆ ಯಾರು ಕೆಟ್ಟ ದೃಷ್ಟಿ ಬೀಳಲ್ಲ. ರಮೇಶಣ್ಣ, ಆ ಕಾರ್ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ಯಲ್ಲ, ಯಾರ್ದದು? ನಮಗೂ ಗೊತ್ತಿಲ್ಲ ಪಾರು, ನಾನು ಇವಾಗಲೇ ನೋಡ್ತಾ ಇರೋದು. ಬಹುಶಃ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹುಡುಕ್ತಾ ಇರ್ಬೇಕು, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಹೊರಡು. ಅಂದಾಜು 1.5 ಲಕ್ಷ ಆಗ್ಬೋದು. ಒಂದೂವರೆ ಲಕ್ಷನ? ಹಾ ಸಾರ್ತಿ, ಕಾಸಿಗೆ ತಕ್ಕಂತ ಕಜಾ ಅಂತಾರಲ್ಲ, ಹಾಗೆ ಎಜುಕೇಶನ್ ಕೂಡ. ನೀವು ಎಷ್ಟು ಕಾಸು ಕೊಡ್ತಿರೋ ಎಜುಕೇಶನ್ ವ್ಯವಸ್ಥೆ ಕೂಡ ಹಾಗೆ ಇರುತ್ತೆ. ಸಾರ್ತಿ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಗಣಿ ಕಾಲೇಜ್ ಫೀಸ್ನ ನಾನು ನೋಡ್ಕೋತೀನಿ. ಅದ್ರ ಜವಾಬ್ದಾರಿ ನಿಮಗೆ ಬೇಡ ದೊಡ್ಡ ಯಜಮಾನ್ರೆ. ಗಣಿ ನನ್ನ ಮಗ, ಕಷ್ಟಪಟ್ಟು ಸಾಕಿದ್ದೀನಿ, ಈಗ ಅವನು ಇಷ್ಟಪಟ್ಟದ್ದನ್ನ ಹೇಗಾದ್ರೂ ಮಾಡಿ ನಾನೇ ಓದಿಸ್ತೀನಿ. ದಯವಿಟ್ಟು ತಾವು ತೊಂದರೆ ತಗೋಬೇಡಿ. ಬರ್ತೀನಿ ಬರ್ತೀನಿ ಚಿಕ್ಕ ಯಜಮಾನ್ರೆ. ಅದಕ್ಕೆ ನಿಮ್ ತಂದೆಯವರಷ್ಟು ಸ್ವಾಭಿಮಾನಿ ಮನುಷ್ಯ ಇಡೀ ಪ್ರಪಂಚದಲ್ಲಿ ಇಲ್ಲ ಅನ್ಸುತ್ತೆ. ನಿಜ ಪ್ರೀತು, ಕೆಲವೊಂದ್ಸಲ ಅವ್ರು ನಡ್ಕೊಳ್ಳೋ ರೀತಿ ಮಾತಾಡೋ ಶೈಲಿ ನಮ್ಮ ಮನ್ಸಿಗೆ ನೋವಾಗುತ್ತೆ. ಆದ್ರೆ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದೇ ಸರಿ ಸರಿ ಸರಿ. ಆಮೇಲೂ ನಾನು ಕೆಲಸ ಮಾಡಕ್ ಆಗದೆ ಇರೋ ಸಮಯದಲ್ಲೂ ಅಲ್ಲಿರಕ್ಕಾಗತ್ತಾ? ತಪ್ಪಾಗತ್ತೆ. ಅವರೇನೋ ಇರು ಅಂತ ಹೇಳ್ಬೋದು, ಆದರೆ ಸರಿಯಲ್ಲ ಅದು. ಬದುಕಿರೋವಾಗಲೇ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡ್ಬಿಟ್ರೆ ನಮ್ಮ ಗಣಿ ಮದುವೆ ಆದಾಗ ಅವನಿಗೂ ಒಂದು ಆಸರೆ ಅಂತ ಆಗುತ್ತೆ. ಅಲ್ಲದೆ ನಾನು ಸಾಯೋ ಕಾಲಕ್ಕೆ ನೆಮ್ಮದಿಯಾಗಿ ಸಾಯ್ಬೋದಲ್ವಾ? ಅದಕ್ಕೆ ನಿನ್ನ ಆಲೋಚನೆಗೆ ದೊಡ್ಡ ನಮಸ್ಕಾರ ಕಣಯ್ಯ. ಇಷ್ಟು ವಯಸ್ಸಾದ್ರೂ ನಿನ್ ಸ್ವಾಭಿಮಾನ ಏನ್ ಕಮ್ಮಿ ಆಗಿಲ್ವಲ್ಲ. ಸ್ವಾಭಿಮಾನ ಅನ್ನೋದು ನನ್ನ ರಕ್ತದಲ್ಲೇ ಬಂದ್ಬಿಟ್ಟಿದೆ ಚೆನ್ನಪ್ಪ, ಅದು ಯಾವತ್ತೂ ಹೋಗಲ್ಲ. ಸರಿ ಬಿಡು, ಮನೆಗೆ ಎಷ್ಟು ಹೇಳ್ತಿದ್ದಾರೆ? ಬರೀ 60 ಲಕ್ಷ ಅಂತ. ಆ ಕಾಲೇಜ್ಗೆ ಫೀಸ್ ಎಷ್ಟಾಗ್ಬೋದು? ಅಂದಾಜು 1.5 ಲಕ್ಷ ಆಗ್ಬೋದು. ನಾನಿವತ್ತು ಎಲ್ಲರೂ ಮುಂದೆ ಸಿಕ್ಕಾಕೊಳ್ಳೋದಕ್ಕೆ ಅವಳು ಸರ್ವನಾಶ ಮಾಡ್ತೀನಿ ಅಂತ ಮಾತಾಡಿ.
ಕೋಪ ಮಾಡ್ಕೋಬೇಡ ಅಣ್ಣ. ನನ್ನ ತಂಗಿ ಮಗಳ ಸಾವು ಕಾರಣ ಆದವಳನ್ನ ನನ್ನ ಕಣ್ಮುಂದೆ ನೋಡಿದ್ರು ಕೈ ಕಟ್ಕೊಂಡು ಸುಮ್ಮನೆ ಬರಬೇಕಾಗಿತ್ತಲ್ಲ ಅಂತ ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ನೀನ್ ಜೈಲಿಂದ ಹೊರಗಡೆ ಬರೋವರೆಗೂ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನ್ನ ಅಪ್ಪನಿಗೆ ಗೊತ್ತು. ನೀನ್ ಜೈಲ್ಗೆ ಹೋಗಿದ್ದು ನ್ಯೂಸ್ ಬಂತು. ಕಾರಣ ತಿಳ್ಕೊಳ್ಳೋಣ ಅಂತ ಜೈಲಿಗೆ ಬಂದ್ರೆ ಅಖಿಲಾಂಡೇಶ್ವರಿ ಮತ್ತೆ ಅವಳು ಚಮಚ ಪಾರ್ವತಿನೇ ಅಂತ ಗೊತ್ತಾಯ್ತು. ಅವ್ರನ್ನ ಸಾಯಿಸ್ತೀನಿ ಅಂದೆ, ಆದ್ರೆ ನೀನು ತಡೆದೆ. ನಾನು ಜೈಲಿಂದ ಹೊರಗಡೆ ಬಂದ್ಮೇಲೆ ನನ್ನ ಕಣ್ಣ ಎದುರುಗಡೆನೆ ಹೊಡೆದು ಸಾಯಿಸಿ ಎಂದವಳು ಅವನಡೆ ಇವತ್ತಾಕ ನನ್ನ ತಡೆದೆ. ಒಂದೇ ಏಟ್ಗೆ ಒಬ್ಬಳು ದುಷ್ಮನ್ ಕತೆನ ಇವತ್ ಮುಗಿಸಿ ನಾನೇ ನಾಂದಿ ಹಾಡ್ತಿದ್ದೆ. ಆದ್ರೆ ಅವನಡೆ ಬೇಡ ಅಂತ ಇವತ್ ನೀನ್ ಯಾಕೆ ತಡೆದೆ? ನಾನು ಜೈಲಿಂದ ಹೊರಗೆ ಬಂದ ತಕ್ಷಣ ಅವ್ರನ್ನ ಮುಗ್ಸಕ್ ಹೇಳಿದ್ದು ನಿಜ. ಆಗ ನಾನು ಆವೇಶದಲ್ಲಿದ್ದೆ. ಕೋಪ, ದ್ವೇಷ, ರೋಷ ಹುಕ್ಕಿ ಹರಿತಿತ್ತು. ಆದ್ರೆ ಕಾಲ ಕಳೀತಿದ್ದ ಹಾಗೆ ನನ್ನ ಯೋಚನೆ ದಿಕ್ಕು ಬದಲಾಯ್ತು. ಅಂದ್ರೆ ರೋಷ, ದ್ವೇಷ ಎಲ್ಲ ಮರ್ತೋಯ್ತಾ? ಆಯ್ತು, ನೀನ್ ಹೇಳ್ದಾಗೆ ಮಾಡೋಣ. ಅರಸಿನ ಕೋಟೆಯಲ್ಲಿ ಯಾರ್ಯಾರಿದ್ದಾರೆ? ಯಾಕೆಂದ್ರೆ ಹೊರಗಡೆ ಗಟ್ಟಿಯಾಗಿ ಕಾಣೋದು, ಒಳಗಡೆ ಟೊಳ್ಳಾಗಿರತ್ತೆ. ಅಂತ ಟೊಳ್ ಜನ ಯಾರಿದ್ದಾರೆ ಅಂತ ನನ್ಗೆ ಗೊತ್ತಾಗಬೇಕು. ಕಾರಣ ಅವರನ್ನ ನಮ್ಮ ದಾಳಕ್ಕೆ ಸುಲಭವಾಗಿ ಬಳಸ್ಕೊಳ್ಳೋದಿಕ್ಕೆ. ಆ ಮನೆಯಲ್ಲಿ ಹಾಕಿಲ್ಲ. ಸರಿ, ಅವನಡೆ ಇವತ್ತಿಂದ ನಿನ್ನ ಬೇಟೆ ನನ್ನ ಮುಖಾಂತರ ಶುರುವಾಯ್ತು. ಕಾದು ಸಂಚ್ ಮಾಡಿ ಹೊಂಚಾಕಿ ಹೊಡೆಯೋಣ, ಏನಂತೀಯ? ಯಾವುದೇ ಕೆಲ್ಸಕ್ಕಾದ್ರೂ ತಡ ಮಾಡಬಾರ್ದು, ಆದಷ್ಟು ಬೇಗ ಮುಹೂರ್ತ ಇಡೋ. ಈ ರಾಣ ಇಡೋ ಗುರಿ ತಪ್ಪಲ್ಲ, ಅವನಡೆ ತಲ್ಪತ್ತೆ. ಒಂದ್ ವೇಳೆ ಈಗಾಗ್ಲೇ ಒಳಗೆ ಅಪ್ಪ ಮಗಳು ಒಂದಾಗ್ಬಿಟ್ಟಿದ್ರೆ? ಯಾಕೆ ಅಂದ್ರೆ ಹನುಮಂತು ತನಗ್ ಮನೆ ತಗೊಳ್ಳೋ ಆಸೆ ಇದೆ, ಆದ್ರೆ ಅದಕ್ಕೆ 60 ಲಕ್ಷ ಬೇಕಾಗುತ್ತೆ, ನನ್ನ ಹತ್ರ ಇಲ್ಲ ಅಂತ ಹೇಳ್ದಾಗ ಪಾರ್ವತಿ ಅಲ್ಲೇ ಇದ್ಲು. ನಾನು ಅದನ್ನ ಗಮನಿಸಿದೀನಿ ಕಣಮ್ಮ. ಈಗ ನೋಡಿದ್ರೆ ಗಂಡನ್ನ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಖಿಲಕ್ಕ ಅವಳಿಗೆ ಅಧಿಕಾರ ಕೊಟ್ಟಿದ್ದೇ ಬಂತು. ನಮ್ಮ ಮಕ್ಕಳು ಹೋಗೋ ಲೆವೆಲ್ ಇನ್ ಕಾಲೇಜಿಗೆ ಅವಳು ತಮ್ಮನ್ನ ಸೇರಿಸ್ತಾ ಇದ್ದಾಳೆ. ಅವರಪ್ಪನ್ಗೆ ಹೊಸ ಮನೆ ತಗೊಳ್ಳೋ ಆಸೆ ಗರಿಗೆದ್ರಿದೆ. ಇದೆಲ್ಲ ಪಾರ್ವತಿದೆ ಕುಮ್ಮಕ್ಕು. ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಜನನಿ. ಆದ್ರೆ ಎಲ್ಲಾನು ವಿಷಯನೇ, ಗೊತ್ತಾಯ್ತಾ? ಸರಿ ಸರಿ ಬಿಡು, ನಿಂಗೆ ಬೇಜಾರು ಮಾಡಲ್ಲ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ದೊಡ್ಡ ಜ್ವಲ್ರೆ, ನೀವೇನಿಲ್ಲಿ? ಯಾಕೆ ಸರ್ತಿ ಬರಬಾರ್ದ? ಹಾಗಲ್ಲ, ನಿನ್ನೆ ತಾನೇ ಬಂದಿದ್ರಲ್ಲ, ಅದಕ್ಕೆ ಕೇಳಿದೆ. ಸಾರ್ತಿ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು, ಅದಕ್ಕೆ ಬಂದ್ವಿ.
ಏನ್ ಕೇಳಿ ದೊಡ್ಡ ಯಜಮಾನ್ರೆ? ಏನಿಲ್ಲ ಸರ್ತಿ, ನನ್ನ ಫ್ರೆಂಡ್ ಒಬ್ಬ ಈ ಒಗಟಿಗಳನ್ನ ಹೇಳಿದಾನೆ, ಅದನ್ನ ಬಿಡಿಸಿದ್ರೆ ದೊಡ್ಡ ಬಹುಮಾನ ಕೊಡ್ತಾನಂತೆ. ಅವನಿಗೆ ಚೆನ್ನಾಗಿ ಗೊತ್ತು ನಾನು ಈ ಒಗಟ್ ಬಿಡಿಸೋದ್ರಲ್ಲಿ ಅಥವಾ ಈ ಒಗಟಿನ ತರ ಪ್ರಶ್ನೆಗಳನ್ನ ಬಿಡಿಸೋದ್ರಲ್ಲಿ ತುಂಬಾ ವೀಕು ಅಂತ, ಅದಕ್ಕೆ ಕೇಳಿದಾನೆ. ಆದ್ರೆ ಆ ಬಹುಮಾನಕ್ಕಿಂತ ನನಗೆ ಇದ್ರಲ್ಲಿ ಗೆಲ್ಲೋದು ತುಂಬಾ ಮುಖ್ಯ. ಯಾಕೆಂದ್ರೆ ನಾನೇನಾದ್ರೂ ಇದ್ರಲ್ಲಿ ಸೋತ್ ಬಿಟ್ರೆ ಲೈಫ್ ಲಾಂಗ್ ಈ ಮ್ಯಾಟರ್ನ ಇಟ್ಕೊಂಡು ನನಗೆ ರೇಗಿಸ್ತಾನೆ ಇರ್ತಾನೆ. ಅದಕ್ಕೆ ನಾನು ಇದ್ರಲ್ಲಿ ಗೆಲ್ಲಲೇಬೇಕು. ಪಾರ್ವತಿ ಹೇಳಿದ್ಲು ಈ ಒಗಟು ಬಿಡಿಸೋದ್ರಲ್ಲೆಲ್ಲ ನೀವು ಎಕ್ಸ್ಪರ್ಟ್ ಅಂತ, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಇಲ್ಲ ಸ್ವಾಮಿ ಇಲ್ಲ, ನಾನು ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಅರಸನ್ ಕೋಟೆಲ್ಲೇ ಇರ್ತೀನಿ. ನೀವೇ ನನಗೆ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು, ನೀವೇ ನನಗೆ ನಂದ ದೀಪ, ದಾರಿ ದೀಪ, ಎಲ್ಲಾ ದೀಪ. ಅರಸನ್ ಕೋಟೆಲ್ಲೇ ನಾನು ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೇ ದಾರಿ ತೋರಿಸಿ, ದಯವಿಟ್ಟು ನಾನೇನ್ ಮಾಡ್ಬೇಕು ಹೇಳಿ. ಅಲಕ್ ನಿರಂಜನ್, ಏನ್ ಸ್ವಾಮಿ ಇದು? ಮಂತ್ರ ಶಕ್ತಿ ತುಂಬಿರೋ ತಾಯಿತ. ಈಗಲೇ ಇದನ್ನು ನಿನ್ನ ಕೊರಳಿಗೆ ಕಟ್ಟಿಕೋ. ಆಯ್ತು ಸ್ವಾಮಿ. ಏನಿದೆ ಹೊಸ ಸಮಾಚಾರ? ಪಾರ್ವತಿ ಫೇಸ್ ಇಟ್ಕೊಂಡು ಪಿಗ್ಮೆಂಟೇಷನ್ ಸೋಪ್ ನ ಲಾಂಚ್ ಮಾಡ್ತಿದಾರಂತೆ. ಅದಕ್ಕೂ ಇವಳೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತೆ. ಅವನ್ ಎಳೆ ಅಲ್ದೆ ಅವ್ರ ಅಪ್ಪನಿಗೆ ಸ್ವಂತ ಮನೆ ತಗೊಳ್ಳೋದಕ್ಕೆ 60 ಲಕ್ಷ ಇಲ್ಲ, ತಮ್ಮನ್ಗೆ ಕಾಲೇಜ್ ಫೀಸ್ಗೆ ಅಂತ 1 ಲಕ್ಷ ದಾಟಿದೆ. ಇದನ್ನೆಲ್ಲ ನೋಡಿ ಮಗಳಿಗೆ ಪ್ರಾಣ ಸಂಕಷ್ಟ. ಸದ್ಯಕ್ಕೆ ಇದಿಷ್ಟು ಕಲೆಕ್ಟ್ ಮಾಡಿರೋ ಡೀಟೇಲ್ಸ್. ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಇಷ್ಟು ಡೀಟೇಲ್ಸ್ ಸಾಕು. ಯಾವ ಅರಸನ ಕೋಟೆ ಮರ್ಯಾದೆ ಕಾಪಾಡೋದಕ್ಕೆ ಪಾರ್ವತಿ ಆದಿತ್ಯನ ಮದ್ವೆ ಆದ್ಲೋ ಅದೇ ಪಾರ್ವತಿಯಿಂದಾನೇ ಅರಸನ ಕೋಟೆ ಮರ್ಯಾದೆ ಹರಾಜಾಕ್ಬೇಕು. ಅಖಿಲ ಅವಳನ್ನ ಒದ್ದು ಹೊರಗಡೆ ಹಾಕ್ಬೇಕು. ಆ ರೀತಿ ಏನಾದ್ರೂ ಯೋಚನೆ ಮಾಡ್ಬೇಕಣ್ಣ. ಅದಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ. ಅವನೆಳೆ ಬಾ ನನ್ ಜೊತೆ.